Welcome to our Peace of Learn YouTube channel. Niv nama channel anna subscribe agila anta andre ee kudale subscribe agi matte bell icon mele click madodana mari bedi. Namaste snehitare, ivattina video dalli naavu COVID-19 corona virus na bagge maahiti tilidkolona. Basic information na nani video dalli tilista hogidini. Contents: what is COVID-19, how it spread, types of coronavirus, causes of COVID-19, symptoms of COVID-19, precautionary measures to avoid spread of COVID-19. So firstly we move on, what is COVID-19? Coronavirus disease COVID-19 is an infectious disease caused by a newly discovered coronavirus. ಇತ್ತೀಚೆಗೆ ಕಂಡುಬಂದಂತಹ ಕೊರೋನಾ ವೈರಸ್ ಅನ್ನೋ ಒಂದು ವೈರಸ್ ನಿಂದಂತಹ ಬರುವಂತಹ ಕಾಯಿಲೆಗೆ WHO ಕೊರೋನಾ ವೈರಸ್ ಡಿಸೀಸ್ COVID-19 ಅಂತ ನೇಮಿಂಗ್ ಮಾಡುತ್ತೆ. ಅದು ಹೇಗೆ ಹರಡುತ್ತೆ, ಹೌ ಇಟ್ ಸ್ಪ್ರೆಡ್ ನೋಡೋಣ. The COVID-19 virus spread primarily through droplets of saliva or discharge from the nose when an infected person coughs or sneezes. Next, what are the types of coronavirus? ಕೊರೋನಾವೈರಸ್ ಅನ್ನೋ ಒಂದು ವೈರಸ್ mid-1960s ಅಲ್ಲೇ ಗುರುತಿಸಲಾಗಿರುತ್ತೆ. ಈಗ ಫಸ್ಟ್ ಕೇಸ್ ಯಾವಾಗ ಆಯ್ತು ಅಂತ ಕೇಳಿದ್ರೆ ನೀವು December 31st, 2019 ಅಂತ ಮೆನ್ಷನ್ ಮಾಡ್ಬೇಕು. ಆದ್ರೆ ಫಸ್ಟ್ ಯಾವಾಗ ಗುರುತಿಸಲಾಗಿತ್ತು ಅಂತ ಕೇಳಿದ್ರೆ, ಹಿಯರ್ ಏನಾದ್ರು ಮೆನ್ಷನ್ ಮಾಡಿ ಅಂತ ಕೇಳಿದ್ರೆ, mid-1960s ಅಲ್ಲೇ ಹ್ಯೂಮನ್ ಕೊರೋನಾವೈರಸ್ ನ ಫಸ್ಟ್ಲಿ ಐಡೆಂಟಿಫೈಡ್ ಮಾಡಲಾಗಿತ್ತು. 7 ಟೈಪ್ಸ್ ಆಫ್ ಹ್ಯೂಮನ್ ಕೊರೋನಾ ವೈರಸ್ ಇದಾವೆ ದಟ್ ಅಫೆಕ್ಟೆಡ್ ಇನ್ ಪೀಪಲ್. ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್, 229E alpha ಕೊರೋನಾ ವೈರಸ್. ಈ 229E alpha ಕೊರೋನಾ ವೈರಸ್, ಇಟ್ಸ್ ಎ ಸ್ಪೀಸೀಸ್ ಆಫ್ ಕೊರೋನಾ ವೈರಸ್ ವಿಚ್ ಇನ್ಫೆಕ್ಟ್ಸ್ ಹ್ಯೂಮನ್ಸ್ ಅಂಡ್ ಬ್ಯಾಟ್ಸ್ ಅಂಡ್ ಆಲ್ಸೋ ಇಟ್ ಕಾಸಸ್ ಕೋಲ್ಡ್, ಕಾಮನ್ ಕೋಲ್ಡ್. ನೆಕ್ಸ್ಟ್ ಸೆಕೆಂಡ್ ಒನ್, NL63 alpha ಕೊರೋನಾ ವೈರಸ್. ದಿಸ್ NL63 alpha ಕೊರೋನಾ ವೈರಸ್, ಇಟ್ ಈಸ್ ಆಲ್ಸೋ ಎ ಸ್ಪೀಸೀಸ್ ಆಫ್ ಕೊರೋನಾ ವೈರಸ್. 2004 ನೆದರ್ಲ್ಯಾಂಡ್ ಅನ್ನೋ ಒಂದು ಪ್ರದೇಶದಲ್ಲಿ 7 months ಓಲ್ಡ್ ಚೈಲ್ಡ್ಗೆ ಇದು ಕಾಣಿಸ್ಕೊಂಡಿತ್ತು. ಸೊ ನೆಕ್ಸ್ಟ್ ಒನ್, OC43 beta ಕೊರೋನಾ ವೈರಸ್. ಈ OC43 beta ಕೊರೋನಾ ವೈರಸ್ ಅನ್ನೋದು, ಇಟ್ ಈಸ್ ಆಲ್ಸೋ ಎ ಮೆಂಬರ್ ಆಫ್ ದಿ ಈ ಸ್ಪೀಸೀಸ್ ಬೀಟಾ ಕೊರೋನಾ ವೈರಸ್ 1. ಇಟ್ ಇನ್ಫೆಕ್ಟ್ಸ್ ಹ್ಯೂಮನ್ಸ್ ಅಂಡ್ ಕ್ಯಾಟಲ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, HK U1 beta ಕೊರೋನಾ ವೈರಸ್. ಈ HK U1 beta ಕೊರೋನಾ ವೈರಸ್, ಇಟ್ ಈಸ್ ಆಲ್ಸೋ ಎ ಸ್ಪೀಸೀಸ್ ಆಫ್ ಕೊರೋನಾ ವೈರಸ್ ವಿಚ್ ಒರಿಜಿನೇಟೆಡ್ ಫ್ರಮ್ ಇನ್ಫೆಕ್ಟೆಡ್ ಮೈಸ್. ಈ ಮನುಷ್ಯರಲ್ಲಿ ಅಪ್ಪರ್ ರೆಸ್ಪಿರೇಟರಿ ಡಿಸೀಸ್ ವಿತ್ ಸಿಂಪ್ಟಮ್ಸ್ ಆಫ್ ಕಾಮನ್ ಕೋಲ್ಡ್, ಇದನ್ನ ಈ HK U1 beta ಕೊರೋನಾ ವೈರಸ್ ಅನ್ನೋದು ಕಾಸ್ ಮಾಡುತ್ತೆ. ಅಂಡ್ ದೆನ್ ಅಡ್ವಾನ್ಸ್ಡ್ ಆಗಿ ಏನಾದರೂ ಇದಿನ್ನು ಜಾಸ್ತಿ ಆಗಿ ಇನ್ಫೆಕ್ಷನ್ ಇಂದ ಜಾಸ್ತಿ ಪರಿಣಾಮ ಅನ್ನೋದು ಉಂಟಾದಲ್ಲಿ ನಿಮಗೆ ಅಡ್ವಾನ್ಸ್ ಇಟ್ಟು ಇದು ಎಲ್ಲಿ ತಲುಪುತ್ತೆ ಅಂದರೆ ನ್ಯೂಮೋನಿಯಾಗೆ ತಲುಪುತ್ತೆ ಅಂಡ್ ಬ್ರಾಂಕಿಯೋಲಿಟಿಸ್ಗೆ ತಲುಪುತ್ತೆ. ಈ 229E alpha ಕೊರೋನಾ ವೈರಸ್, NL63 alpha ಕೊರೋನಾ ವೈರಸ್, OC43 beta ಕೊರೋನಾ ವೈರಸ್, HK U1 beta ಕೊರೋನಾ ವೈರಸ್, ಈ ನಾಲ್ಕು ಹ್ಯೂಮನ್ ಕೊರೋನಾ ವೈರಸ್ ಬಂದು ಕಾಮನ್ ಹ್ಯೂಮನ್ ಕೊರೋನಾ ವೈರಸ್. ನಾವು ನೆಕ್ಸ್ಟ್ ನೋಡೋಣ ಅದರ್ ಹ್ಯೂಮನ್ ಕೊರೋನಾ ವೈರಸ್ ಹೇಗೆ ಏನು ಅಂತ. ಅದರಲ್ಲಿ ನೆಕ್ಸ್ಟ್ ಫಿಫ್ತ್ ಒನ್, MERS ಕೊರೋನಾ ವೈರಸ್. ಈ MERS ಕೊರೋನಾ ವೈರಸ್ ಅಂತ ಅಂದರೆ ಮಿಡಲ್ ಈಸ್ಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ ಅಂತ. ಇದು ಫಸ್ಟ್ ಸೌದಿ ಅರೇಬಿಯಾ 2012 ಕಾಣಿಸ್ಕೊಂಡಿತ್ತು, ಗುರುತಿಸಲಾಗಿತ್ತು. ಅಂಡ್ ದಿಸ್ ಟೈಪ್ ಆಫ್ ಕೊರೋನಾ ವೈರಸ್ ಅರೆ ಲಾರ್ಜ್ ಫ್ಯಾಮಿಲಿ ಆಫ್ ಎ ಕೊರೋನಾ ವೈರಸಸ್ ದಟ್ ಕೆನ್ ಕಾಸ್ ಡಿಸೀಸಸ್ ರೇಂಜಿಂಗ್ ಫ್ರಮ್ ದಿ ಕಾಮನ್ ಕೋಲ್ಡ್ ಟು ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ಸೊ ಇದರ ಸಿಂಪ್ಟಮ್ಸ್ ಬಂದು ನ್ಯೂಮೋನಿಯಾ ಬಂದು ಕಾಮನ್, ಆದರೆ ಯಾವಾಗಲೂ ಪ್ರೆಸೆಂಟ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದ್ರ ಕಾಮನ್ ಸಿಂಪ್ಟಮ್ಸ್ ಏನಪ್ಪ ಅಂತ ಅಂದರೆ ಫೀವರ್, ಕಫ್, ಶಾರ್ಟ್ನೆಸ್ ಆಫ್ ಬ್ರೀತ್, ಮತ್ತು ಇದು ಮನುಷ್ಯನಿಂದ ಮನುಷ್ಯನಿಗೆ ಬೇಗ ಹರಡುವಂತಹ ಒಂದು ವೈರಸ್. ಆ್ಯಂಡ್ ನೆಕ್ಸ್ಟ್ ಸಿಕ್ಸ್ತ್ ಒನ್, SARS ಕೊರೋನಾ ವೈರಸ್. SARS ಕೊರೋನಾ ವೈರಸ್ ಅಂದರೆ ಸಿವಿಯರ್ ಆಕ್ಯೂಟ್
ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್. ಇದು 2003 ಐಡೆಂಟಿಫೈಡ್ ಆಗಿತ್ತು. ಒಂದು ಪ್ರಾಣಿಯಿಂದ ಬಂದಿರ್ಬೋದು ಅಂತ ಒಂದು ಥಾಟ್ ಇತ್ತು. ಮತ್ತು ಈ ಪರ್ಹ್ಯಾಪ್ಸ್ ಅದು ಯಾವುದರಿಂದ ಅಂತ ಅಂದರೆ ಬ್ಯಾಟ್ಸ್ ಬಾವಲಿಗಳಿಂದ ಈ ಒಂದು ಕಾಯಿಲೆ ಬಂದಿದೆ ಅನ್ನೋ ಒಂದು ಶಂಕೆ ಇದೆ. ಅದರ ಜೊತೆಗೆ ಇದು ಸ್ಪ್ರೆಡ್ ಟು ಅದರ್ ಅನಿಮಲ್ಸ್ ಆಲ್ಸೋ, ದ ಸಿವಿಟ್ ಕ್ಯಾಟ್ಸ್ ಅಂತಾರಲ್ಲ, ಸೊ ಆ ಒಂದು ಅನಿಮಲ್ಸ್ಗೂ ಕೂಡ ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಇದು ಫಸ್ಟ್ ಹ್ಯೂಮನ್ಗೆ ಎಫೆಕ್ಟ್ ಮಾಡಿದ್ದು ಯಾವಾಗ ಅಂತ ಅಂದರೆ 2002 ಅಲ್ಲಿ. ಅದು ಚೀನಾದ ಸೌತ್ರನ್ ಚೀನಾದ ಒಂದು ಗುವಾಂಗ್ ಡಾಂಗ್ ಅನ್ನೋ ಪ್ರಾವಿನ್ಸಲ್ಲಿ ಇದು ಹ್ಯೂಮನ್ ಮೇಲೆ ಒಂದು ಪರಿಣಾಮ ಬೀರುತ್ತೆ. ಈ ಒಂದು ವೈರಸ್ನ ಸಿಂಪ್ಟಮ್ಸ್ ಏನು ಅಂತ ನಾವು ಮುಂದೆ ಚರ್ಚೆ ಮಾಡಿದ್ದೇವೆ, ಮುಂದೆ ನೋಡೋಣ. ನೆಕ್ಸ್ಟ್ ಟೈಪ್ SARS ಕೊರೋನಾ ವೈರಸ್ 2, ಸಿವಿಯರ್ ಆಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2. ಇದು ಅಫಿಷಿಯಲ್ ನೇಮ್ಸ್ ಹ್ಯಾವ್ ಬಿನ್ ಅನೌನ್ಸ್ಡ್ ಫಾರ್ ದ ವೈರಸ್ ರೆಸ್ಪಾನ್ಸಿಬಲ್ ಫಾರ್ COVID-19 ಆ್ಯಂಡ್ ದಿ ಡಿಸೀಸ್ ಇಸ್ ಇಟ್ ಕಾಸಸ್. ಅದು 2019 ನೋವೆಲ್ ಕೊರೋನಾ ವೈರಸ್ ಬಂದು ಇದ್ರ ಪ್ರೀವಿಯಸ್ ನೇಮ್ ಆಗಿತ್ತು. ಪ್ರೀವಿಯಸ್ ಇದನ್ನ ನಾವು ಈ ಒಂದು ವೈರಸ್ನ ನಾವು ನಾವೆಲ್ 2019 ಕೊರೋನಾ ವೈರಸ್ ಅಂತ ಕರಿತಿದ್ವಿ ಅಫಿಷಿಯಲ್ ನೇಮ್ ಆಗಿ. ಬಟ್ ನಾವು WHO ಇದನ್ನ COVID-19 SARS ಕೊರೋನಾ ವೈರಸ್ 2 ಅಂತ ಕೂಡ ಈ ವೈರಸ್ಗೆ ನೇಮ್ ಕೊಟ್ಟಿದೆ. ನಿಮಗೆ ಪರೀಕ್ಷೆಗಳಲ್ಲಿ ಈ ಏನಾದರೂ COVID-19 ಕಾರಣವಾದಂತಹ ವೈರಸ್ನ ಹೆಸರಿಸಿ ಅಂತ ಏನಾದರೂ ಕೇಳಿದ್ರೆ SARS ಕೊರೋನಾ ವೈರಸ್ 2 ಅನ್ನೋ ಆಪ್ಷನ್ನ ನೀವು ಕ್ಲಿಕ್ ಮಾಡಿ. ಈ ಹೆಸರನ್ನ ಯಾವಾಗ ಕೊಡಲಾಯಿತು ಅಂತ ಏನಾದರೂ ಕೇಳಿದ್ರೆ February 11, 2020 ಈ ಒಂದು ಹೊಸ ಹೆಸರನ್ನ ನ್ಯೂ ವೈರಸ್ನ ಒಂದು ಹೆಸರನ್ನ ICTV ಅನ್ನೋದು ಅನೌನ್ಸ್ ಮಾಡುತ್ತೆ. ICTV ಅನ್ನೋರು ಅನೌನ್ಸ್ ಮಾಡ್ತಾರೆ ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್ ಕೊರೋನಾ ವೈರಸ್ 2 ಆಸ್ ದ ನೇಮ್ ಆಫ್ ದ ನ್ಯೂ ವೈರಸ್ ಆನ್ 11 February 2020. ಈ ಒಂದು ಟೈಪ್ಸ್ ಆಫ್ ಹ್ಯೂಮನ್ ಕೊರೋನಾ ವೈರಸ್ನಿಂದ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ, ಅದರ ಸಿಂಪ್ಟಮ್ಸ್ ಏನು, ಅದನ್ನ ಹೇಗೆ ತಡೆಗಟ್ಟಬೇಕು, ಪ್ರಿಕಾಷನರಿ ಮೆಷರ್ಸ್ನ ನಾವು ಏನೇನು ತಗೊಳ್ಬೇಕಾಗುತ್ತೆ ಅನ್ನೋದನ್ನ ನಾವು ಮುಂದೆ ಹೇಳ್ತಾ ಹೋಗ್ತೀವಿ. ಸೊ ಕಾಸಸ್ ಆಫ್ COVID-19, ಇನ್ಫೆಕ್ಷನ್ ಕ್ಯಾನ್ ಕಾಸ್ ಕಾಮನ್ ಕೋಡ್ ಟು ಸಿವಿಯರ್ ಡಿಸೀಸಸ್ ಸಚ್ ಆಸ್ MERS ಕೊರೋನಾ ವೈರಸ್ ಅಂಡ್ SARS ಕೊರೋನಾ ವೈರಸ್. SARS ಕೊರೋನಾ ವೈರಸ್ ಕುಡ್ ಟ್ರಾನ್ಸ್ಮಿಟೆಡ್ ಫ್ರಮ್ ಸಿವಿಟ್ ಕ್ಯಾಟ್ಸ್ ಟು ಹ್ಯೂಮನ್ಸ್. MERS ಕೊರೋನಾ ವೈರಸ್ ಕುಡ್ ಟ್ರಾನ್ಸ್ಮಿಟೆಡ್ ಫ್ರಮ್ ಕ್ಯಾಮಲ್ಸ್ ಟು ಹ್ಯೂಮನ್ಸ್. ನಾನು ಹಿಂದೆ ಆಗಲೇ ಹೇಳಿದಂತೆ ಈ ಒಂದು ಕೊರೋನಾ ವೈರಸ್ ಅನ್ನೋದು 229E ಮಾಂಡ ಆಲ್ಫಾ ಕೊರೋನಾ ವೈರಸ್, OC43 ಬೀಟಾ ಕೊರೋನಾ ವೈರಸ್ ಇವು ಕಾಮನ್ ಕೋಲ್ಡ್ನ ಕಾಸ್ ಮಾಡುತ್ತೆ. ಸೊ ಇನ್ನು ಅದರ್ ಹ್ಯೂಮನ್ ಕೊರೋನಾ ವೈರಸ್ ಬಂದು MERS ಅಂಡ್ SARS ಆ ಒಂದು ಕೊರೋನಾ ಹ್ಯೂಮನ್ ಕೊರೋನಾ ವೈರಸ್ ಸಿವಿಯರ್ ಡಿಸೀಸಸ್ನ ಕಾಸ್ ಮಾಡುತ್ತೆ. ಇನ್ನೂ ಸಿವಿಯರ್ ಕೇಸಸ್ ಆದರೆ ಏನಾದರೂ ಕಾಸಸ್ ಇನಿಷಿಯಲ್ ಸ್ಟೇಜಿಂದ ಸಿವಿಯರ್ ಸ್ಟೇಜ್ಗೆ ಏನಾದರೂ ತಳುಪಿದ್ರೆ ಇನ್ಫೆಕ್ಷನ್ ಏನಾಗುತ್ತೆ, ಕೆನ್ ಕಾಸ್ ನ್ಯೂಮೋನಿಯಾ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್, ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ, ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ, ನಿಮಗೆ ಬ್ರೀತಿಂಗಲ್ಲಿ ಪ್ರಾಬ್ಲಮ್ ಉಂಟಾಗ್ಬೋದು, ಮತ್ತು ಇನ್ನೂ ಅದರ್ ಟೈಪ್ಸ್ ಆಫ್ ರೆಸ್ಪಿರೇಟರಿ ಇಲ್ನೆಸ್ ನಿಮಗೆ ಕಾಸ್ ಆಗ್ಬೋದು. ಈವನ್ ಫೈನಲ್ ಸ್ಟೇಜ್ ತಲುಪಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂದಾಗ ಈವನ್ ಡೆತ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಇವುಗಳ ಸಿಂಪ್ಟಮ್ಸ್ ಏನು ಅಂತ ನೋಡೋಣ. ಕಾಮನ್ ಸೈನ್ಸ್ ಆಫ್ ಇನ್ಫೆಕ್ಷನ್ ಬಂದು ರೆಸ್ಪಿರೇಟರಿ ಸಿಂಪ್ಟಮ್ಸ್ ಫೀವರ್, ಕಫ್, ಶಾರ್ಟ್ನೆಸ್ ಆನ್ ಬ್ರೀತ್ ಅಂಡ್ ಬ್ರೀತಿಂಗ್ ಪ್ರಾಬ್ಲಮ್ಸ್. ಲೆಸ್ ಕಾಮನ್ ಸಿಂಪ್ಟಮ್ಸ್ ಬಂದು ಏಕಸ್ ಅಂಡ್ ಬಾಡಿ ಪೇನ್ಸ್, ಸೋರ್ ಥ್ರೋಟ್, ಡಯೋರಿಯಾ, ಕಂಜಕ್ಟಿವ್ಸ್, ಹೆಡ್ಏಕ್, ಲಾಸ್ ಆಫ್ ಟೇಸ್ಟ್ ಅಂಡ್ ಸ್ಮೆಲ್, ರ್ಯಾಶ್ ಆನ್ ಸ್ಕಿನ್, ಡಿಸ್ಕಲರೇಷನ್ ಆಫ್ ಫಿಂಗರ್ಸ್ ಆರ್ ಟೋಸ್. ಈ ಥರ ಒಂದು ಲೆಸ್ ಇದು ಕಮ್ಮಿ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದು. ಈಗ ನೀವೆಲ್ಲ ನೋಡ್ತಿರ್ಬೋದು ಎಷ್ಟೋ ಜನಕ್ಕೆ COVID-19 ಇದೆ ಅಂತ ಅವ್ರಿಗೆ ಯಾವ ಲಕ್ಷಣಗಳನ್ನೂ ಕಾಣಿಸ್ಕೊಂಡಿಲ್ಲ, ಆದರೆ COVID-19 ಟೆಸ್ಟ್ ಮಾಡಿದಾಗ ಅವ್ರಿಗೆ ಪಾಸಿಟಿವ್ ಅಂತ ಬರ್ತಿದೆ ಅಂತ. ಸೊ ಈ ಥರ ಸಿಂಪ್ಟಮ್ಸ್ ತುಂಬ ರೇರ್ ಕಾಣಿಸ್ಕೊಳ್ಳೋಂಥದ್ದು. ತಲೆನೋವಿರ್ಬೋದು, ಮೈಕೈ ನೋವಿರ್ಬೋದು, ಬಾಡಿ ಪೇನ್ಸ್ ಇರ್ಬೋದು, ಗಂಟಲು ಒಣಗ್ದಂಗೆ ಆಗ್ಬೋದು, ಥ್ರೋಟ್ ಪೇನ್ ಆಗ್ತಿರ್ಬೋದು, ಮತ್ತು ಡಯೋರಿಯಾ
ಕಂಜಕ್ಟಿವ್ಸ್, ಹೆಡ್ ಏಕ್ ಬರುವಂಥದ್ದಾಗಿರ್ಬೋದು, ನಿಮಗೆ ಯಾವ ಟೇಸ್ಟ್ ಬಡ್ಸ್ ಎಲ್ಲ ನ್ಯಾರ್ಗಲ್ಲಿ ಟಂಗಲ್ಲಿ ಟೇಸ್ಟ್ ಬಡ್ಸ್ ಅನ್ನೋದು ಇರ್ತವೆ, ಆ ಟೇಸ್ಟ್ ಬಡ್ಸ್ ಇರೋದು ಅವು ಫಂಕ್ಷನ್ ಬಂದು ಟು ಡಿಟೆಕ್ಟ್ ದ ಟೇಸ್ಟ್ ಆಫ್ ಫುಡ್ ವಿಚ್ ಯುವರ್ ಫೇವ್ರೆಡ್. ಸೊ ಆ ಒಂದು ಫುಡ್ನ ಟೇಸ್ಟ್ನ ಅದು ಕಳ್ಕೊಳ್ತಾ ಹೋಗ್ಬೋದು, ಮತ್ತು ಸ್ಮೆಲ್ನ ನಿಮ್ಮ ಕೈಲಿ ಡಿಟೆಕ್ಟ್ ಮಾಡೋಕ್ಕಾಗ್ತಿಲ್ದಲ್ಲಿ ಇರ್ಬೋದು, ಮತ್ತು ನಿಮ್ಮ ಸ್ಕಿನ್ ಮೇಲೆ ರ್ಯಾಷಸ್ ಬರ್ತಾ ಹೋಗ್ತವೆ, ಡಿಸ್ಕಲರೇಷನ್ ಆಫ್ ಫಿಂಗರ್ಸ್ ಆರ್ ಟೋಸ್, ರ್ಯಾಷಸ್ ಆನ್ ಸ್ಕಿನ್, ನಿಮ್ಮ ಕಾಲುಗಳ ಮೇಲೆ ರ್ಯಾಷಸ್ ಆಗುವಂಥದ್ದು, ಮತ್ತು ನಿಮ್ಮ ಟೋಸ್ನ ಫಿಂಗರ್ಸ್, ಹ್ಯಾಂಡ್ ಫಿಂಗರ್ಸ್ನ ಕಲರ್, ಇವಾಗೇನು ಪಿಂಕ್ ಕಲರ್, ಆ್ಯಕ್ಚುಲಿ ಪಿಂಕ್ ಕಲರ್ ಇರುತ್ತೆ, ಆ ಪಿಂಕ್ ಕಲರ್ ಟರ್ನ್ಸ್ ಟು ಡಿಸ್ಕಲರ್ ಆಗುತ್ತೆ, ಆ ಪಿಂಕ್ ಕಲರ್ ಇರೋದು ಪಿಂಕ್. ನೆಕ್ಸ್ಟ್ ಪ್ರಿಕಾಷನರಿ ಮೆಷರ್ಸ್ ನಾವೇನೇನು ತಗೊಳ್ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಸ್ಟ್ಯಾಂಡರ್ಡ್ ರೆಕಮೆಂಡೇಷನ್ಸ್ ಟು ಪ್ರಿವೆಂಟ್ ಇನ್ಫೆಕ್ಷನ್ ಸ್ಪ್ರೆಡ್ ಇನ್ಕ್ಲೂಡ್ ರೆಗ್ಯುಲರ್ ಹ್ಯಾಂಡ್ ವಾಷಿಂಗ್. ನೀವು 30 ಮಿನಿಟ್ಸ್ಗೆ ಒಂದ್ಸಲ ನೀವು ರೆಗ್ಯುಲರ್ ಆಗಿ ಹ್ಯಾಂಡ್ ವಾಶ್ ಮಾಡ್ತಾ ಹೋಗಬೇಕು, ಮತ್ತು ಯಾವಾಗಲೂ ವೇರ್ ಮಾಸ್ಕ್ ಕವರಿಂಗ್ ಮೌತ್ ಆ್ಯಂಡ್ ನೋಸ್ ವೆನ್ ಕಾಫಿಂಗ್ ಆ್ಯಂಡ್ ಸ್ನೀಸಿಂಗ್. ನಿಮ್ಗೆ ಏನಾದರೂ ಕೆಮ್ಮು ಬರ್ತಿದೆ ಅಥವಾ ಸೀನ್ ಬೇಕು ಅಂತ ಅಂದಾಗೆಲ್ಲ ನೀವು ಬಟ್ಟೆಯಿಂದ ಆಗಿರ್ಬೋದು ಅಥವಾ ಮಾಸ್ಕ್ನ ಯೂಸ್ ಮಾಡ್ತಿದ್ರೆ ಮಾಸ್ಕ್ ಮೂಲಕ ನೀವು ಮೌತ್ನ ಮತ್ತು ನೋಸ್ನ ಕವರ್ ಮಾಡ್ಕೋಬೇಕಾಗುತ್ತೆ, ಯಾಕಂದರೆ ಅದರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಕಮ್ಮಿ ಆಗುತ್ತೆ. ನಿಮ್ಮಿಂದ ನಿಮಗೇನಾದರೂ ಅಪ್ಪಿತಪ್ಪಿ ನಿಮಗೆ ಬಂದಿರಲ್ಲ, ಆದರೂ ನಿಮಗೆ ಗೊತ್ತಿರಲ್ಲ ಅಲ್ವಾ, ಸೊ ಹಾಗಾಗಿ ನಿಮ್ಮಿಂದ ಏನಾದರೂ ಇನ್ನೊಬ್ರಿಗೆ ಹರಡೋ ಚಾನ್ಸಸ್ನ ಇದ್ರ ಮೂಲಕ ಪ್ರಿವೆಂಟ್ ಮಾಡ್ಬೋದು. ಮತ್ತು ನೀವು ಆ ಕೆಮ್ಮಿದಾಗ ಸೀನಿದಾಗ ಏನು ಬಟ್ಟೆ ಯೂಸ್ ಮಾಡ್ತೀರಾ ಅದನ್ನು ತಕ್ಷಣ ಡಸ್ಟ್ಬಿನ್ಗೆ ಹಾಕಿ ಅದನ್ನೇ ಮತ್ತೆ ನೀವು ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಥರೋಲಿ ಈಟ್ ಕುಕಿಂಗ್ ಮೀಟ್ ಆ್ಯಂಡ್ ಹೆಗ್ಸ್, ಈ ಮೀಟ್ ಆ್ಯಂಡ್ ಹೆಗ್ಸ್ ಎಂತಕ್ಕೆ ಯೂಸ್ ಮಾಡಿ ಅಂತ ಥರೋಲಿ ಈಟ್ ಮಾಡಿ ಅಂತ ಅಂದರೆ ಅದರಲ್ಲಿ ನಿಮಗೆ ವಿಟಮಿನ್ ಡಿ, ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವಂತಹ ವಿಟಮಿನ್ಸ್, ಪ್ರೋಟೀನ್ಸ್, ಹೈಡ್ರೋಕಾರ್ಬೋಹೈಡ್ರೇಟ್ಸ್, ಸೊ ಅವೆಲ್ಲ ಜಾಸ್ತಿ ಇದೆ. ಸೊ ಹಾಗಾಗಿ ಮಿಲ್ಕ್, ಹೆಗ್, ಮತ್ತು ಮೀಟ್, ವೆಜಿಟೇಬಲ್ಸ್, ಫ್ರೂಟ್ಸ್, ಆದಷ್ಟು ವಿಟಮಿನ್ ಡಿ ಇರುವಂತಹ ಹಣ್ಣುಗಳನ್ನ ತರಕಾರಿಗಳನ್ನ ತಿನ್ನಿ. ಇದರಿಂದ ಕೊರೋನಾ ವೈರಸ್ನ ಹರಡೋದನ್ನು ಆದಷ್ಟು ಕಮ್ಮಿ ಮಾಡ್ಬೋದು. ಆ್ಯಂಡ್ ದೆನ್ ಈ ಒಂದು ಸಿಂಪ್ಟಮ್ಸ್ನ ಕಾಣಿಸ್ಕೊಳ್ಳೋದಕ್ಕೆ ಈ ಕೊರೋನಾ ವೈರಸ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋಕ್ಕೆ ತಗೊಳ್ಳೋ ಅಂತಹ ಒಂದು ಪೀರಿಯಡ್ ಏನಿದೆ ಅದು ಇನ್ಫೆಕ್ಷನ್ ಆದ ಕೂಡಲೇ ನಿಮಗೆ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳಲ್ಲ. ಬಟ್ ಇನ್ಫೆಕ್ಷನ್ ಆಗಿ ಒಂದು 5 to 6 days, ಆವ್ರೇಜ್ ಆಫ್ 5 to 6 days ನಿಮಗೆ ಆ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಾ ಹೋಗುತ್ತೆ. ಆ್ಯಂಡ್ ಇಟ್ಸ್ ಅದನ್ನು ನಾವು ಮೀನ್ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಇಫ್ ಎಕ್ಸಾಂಪಲ್ಲಿ ನಿಮಗೆ ವಾಟ್ ಈಸ್ ದ ಇನ್ಕ್ಯುಬೇಷನ್ ಪೀರಿಯಡ್ ಆಫ್ COVID-19 ಅಂತ ಏನಾದರೂ ಕೇಳಿದ್ರೆ 5 to 6 days ಅಂತ ಮೆನ್ಷನ್ ಮಾಡಿ. ಆ್ಯಂಡ್ ಇಟ್ಸ್ ರೇಂಜ್ ಫ್ರಮ್ 1 to 14 days. 14 days ವರ್ಗ ಅಷ್ಟರಲ್ಲಿ ಅದರ ಪರ್ ಎಫೆಕ್ಟ್ಸ್ ನಿಮ್ಗೆ ಅನುಭವ ಆಗುತ್ತೆ. ಏನಾದರೂ ಸಿವಿಯರ್ ಸ್ಟೇಜ್ಗೆ ಹೋಗಿದರೆ ಇಟ್ ಮೇ ಕಾಸ್ ಡೆತ್ ಆಲ್ಸೋ, ಭಯ ಪಡೋ ಅವಶ್ಯಕತೆ ಇಲ್ಲ. ಆದಷ್ಟು ಪ್ರಿವೆನ್ಷನ್ ಮಾಡಿ, ಈ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸ್ನ ಕಾಯ್ದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಅಸ್, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋ ಬಗ್ಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.